ಓಂ ಘಮ್ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೆ ನಾನು ನಿಮಗೆ ಕರ್ಣ ಪಿಶಾಚಿನಿ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಕೇವಲ ಐದೇ ಐದು ನಿಮಿಷದಲ್ಲಿ ನೀವು ಇಷ್ಟಪಟ್ಟವರು ಪ್ರೀತಿ ಕಳ್ಕೊಂಡಂಥವರು ಮತ್ತೆ ನಿಮ್ಮ ಪ್ರೀತಿನ ತಗೋಬೋದು ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗೂ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ ಬನ್ನಿ ಇದಕ್ಕೆ ಏನೆಲ್ಲ ಬೇಕು ತಿಳ್ಕೊಡೋ ಸ್ನೇಹಿತರೆ ಕರ್ಣಪಿಶಾಚಿನಿ ಮಂತ್ರಕ್ಕೆ ನೀವು ಅಪ್ಲೈ ಮಾಡೋದಕ್ಕೆ ಈ ಒಂದೇ ಒಂದು ಅವ್ರದ್ದು ಫೋಟೋ ಇಲ್ಲ ಅವರ ಹೆಸರು ಇಲ್ಲ ಅವರ ಛಾಯಾಚಿತ್ರ ನಿಮ್ಮ ಮನಸ್ಸಿನಲ್ಲಿದ್ದರೆ ಸಾಕು ಸ್ನೇಹಿತರೆ ಈ ಕರ್ಣ ಪಿಶಾಚಿನಿ ಮಂತ್ರನ ನೀವು ಯಾವುದಾದ್ರೂ ಗುರುವಾರ ದಿನ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ಇಷ್ಟೇ ಮಾಡಿ ಆ ಮಂತ್ರನ ನಾನು ನಿಮ್ಗೆ ಏನು ಕೊಡ್ತೀನೋ ಅದನ್ನು ಜಸ್ಟ್ ಪಠನೆ ಮಾಡ್ತಾ ಇದಕ್ಕೆ ಜಪ ತಪ್ಪ ಏನು ಇರಲ್ಲ ಸ್ನೇಹಿತರೆ ಆಯಿತಾ ಜಸ್ಟ್ ನೀವು ಪಠನೆ ಮಾಡಬೇಕು ಅಷ್ಟೇ ಎಷ್ಟು ಪಠನೆ ಮಾಡ್ತಿರೋ ಅವರಷ್ಟು ಆಕರ್ಷಿತರಾಗ್ತಾ ಇರ್ತಾರೆ ಸ್ನೇಹಿತರೆ ಆ ಪಠನೆ ಮುಗಿಸ್ತಾ ಇರಿ ಆ ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರೂ ಫೋಟೋ ಇದ್ದರೆ ಆ ಫೋಟೋ ಹಿಂಭಾಗದಲ್ಲಿ ಅವ್ರ ಹೆಸರು ಬರೀರಿ ಫೋಟೋ ಇಲ್ವಾ ಒಂದು ಬಿಳಿ ಹಾಳೆ ಮೇಲೆ ಅವ್ರ ಹೆಸರು ಬರೀರಿ ಹೆಸರು ಕೆಳಗಡೆ ನಾನು ಏನು ಹೇಳ್ತೀನೋ ಮಂತ್ರ ಆ ಮಂತ್ರನ ಒಂದು ಸಾರಿ ಬರೀರಿ ಫೋಟೋ ಇದ್ದರೆ ಫೋಟೋ ಹಿಂಭಾಗ ಅವ್ರ ಹೆಸರು ಬರೆದು ಹೆಸರು ಕೆಳಗಡೆ ಆ ಮಂತ್ರ ಒಂದು ಸಾರಿ ಬರೀರಿ ಬಟ್ ಮಂತ್ರ ಉಚ್ಚಾರಣೆ ಸಾವಿರದ ಎಂಟು ಸಾರಿ ಕಂಪಲ್ಸರಿ ಆಗಲೇಬೇಕು ಹೇಗೆ ಅಂದರೆ ಇದು ಕರ್ಣ ಪಿಶಾಚಿನಿ ಮಂತ್ರ ಇರೋದ್ರಿಂದ ತುಂಬ 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 ಅಂದರೆ ತುಂಬ ಪವರ್ಫುಲ್ ಸ್ನೇಹಿತರೆ ಸೊ ಒಳ್ಳೆಯದಕ್ಕೆ ಮಾತ್ರ ಮಾಡಿ ಈಗ ನೀವು ಅದನ್ನು ಮಂತ್ರ ಉಚ್ಚಾಟನೆ ಮಾಡ್ತಾ ಇನ್ನೊಬ್ಬರನ್ನ ನೆನೆಸ್ಕೊಂಡ್ರೆ ಅವರು ನಿಮ್ಮ ಸೀಬುರಾಗ್ಬಿಡ್ತಾರೆ ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಯಾರು ಬೇಕಾಗಿದ್ದಾರೋ ಅವ್ರನ್ನ ಮಾತ್ರ ನೆನೆಸ್ಕೊಂಡು ಇಟ್ಕೊಂಡು ನೀವು ಈ ಕೆಲಸ ಮಾಡಿ ಆಗುತ್ತೆ ಆಗ್ಬೋದಾ ಸ್ನೇಹಿತರೆ ಮಂತ್ರ ಹೇಳ್ತೀನಿ ನೋಡಿ ಸ್ನೇಹಿತರೆ ಮಂತ್ರ ಈ ರೀತಿ ಇದೆ ಓಂ ಹಂ ಹನ್ ಸ್ವಾಹ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಮಂತ್ರ ಓಂ ಹಂ ಹನ್ ಸ್ವಾಹ ತುಂಬ ಚಿಕ್ಕದಾಗಿದೆ ಸ್ನೇಹಿತರ ಮಂತ್ರ ಅಷ್ಟು ದೊಡ್ಡದು ಇಲ್ಲ ಅದರಿಂದ ಡಿಸ್ಪ್ಲೇ ಮೇಲೆ ಆಗ್ತಾ ಇಲ್ಲ ಸ್ನೇಹಿತರ ಮಂತ್ರ ಓಂ ಹಂ ಹನ್ ಸ್ವಾಹ ಇಷ್ಟನ್ನು ಹೇಳಿ ಸಾವಿರದ ಎಂಟು ಸಾರಿ ಸಾಕು ಅವರ ನಿಮ್ಮ ವಶೀಭೂತ್ರ ಆಗ್ತಾರೆ ಸ್ನೇಹಿತರೆ ಅದೆಲ್ಲ ಆದ ಮೇಲೆ ಆ ಫೋಟೋ ಇಲ್ಲ ಪೇಪರು ನಿಮ್ಮ ಹತ್ರನೇ ಪರ್ಮನೆಂಟಾಗಿ ಇಟ್ಕೋಬೇಕು ಸ್ನೇಹಿತರೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಮಂಗಳವಾಗಲಿ